ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಬರುತ್ತಾ, ಏನೆಲ್ಲ ಮಾಹಿತಿ ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಒಂದು ಅಪ್ಡೇಟ್ ಬಂದಿದೆ ಅಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಬಂದಿಲ್ಲ, ಕೇಳಿದ್ರೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದಾರೆ. ಅಕಾಡೆಮಿಕ್ ಇಯರ್ ಮುಗ್ದು 2-3 ತಿಂಗಳು 4 ತಿಂಗಳಾದರೂ ಕೂಡ ವಿದ್ಯಾರ್ಥಿ ವೇತನ ಕೂಡ ಕರೆಕ್ಟಾಗಿ ಬಂದಿಲ್ಲ. ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಬಂದ್ ಮಾಡಿದ್ದಾರೆ. ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ, ಲ್ಯಾಟರಲ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಕೂಡ ವಿದ್ಯಾರ್ಥಿ ವೇತನ ಬಂದಿಲ್ಲ. ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆ ಕೂಡ ಎದುರಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಮೇಲ್ ಮಾಡಿದ್ದಾರೆ, ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಅವರು ದಿನಕ್ಕೆ ಒಂದೊಂದು ಟೈಮ್ನ ಕೊಡ್ತಾರೆ. ಈ ಹಿಂದೆ ಆಗಸ್ಟ್ 15ರೊಳಗೆ ಎಲ್ರಿಗೂ ಬರುತ್ತೆ ಅಂದರು, ಈಗ ಆಗಸ್ಟ್ 31ರೊಳಗೆ ಎಲ್ರಿಗೂ ಕೂಡ ಬರುತ್ತೆ ಅಂತ ಇದ್ದಾರೆ. ಈ ರೀತಿ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಡಿಪಾರ್ಟ್ಮೆಂಟಲ್ಲಿ, ಅದರಲ್ಲಿ ಸರ್ಕಾರದಲ್ಲಿ ಹಣ ಇಲ್ಲ, ಅವರು ಡಿಪಾರ್ಟ್ಮೆಂಟ್ನ ಅಪ್ರೋಚ್ ಮಾಡಬೇಕಾಗುತ್ತೆ. ಬಟ್ ಅವರು ಸರ್ಕಾರದವರು ಹೇಳಿರೋ ಪ್ರಕಾರ ಎಸ್ ಸಿ ಎಸ್ ಟಿ ಅವರಿಗೆ ಯಾವುದೇ ರೀತಿ ನಾವು ಇದನ್ನು ಮಾಡೋದಿಲ್ಲ, ಫೀಸ್ ಕನ್ಸೆಷನ್ ಇರುತ್ತೆ, ಸಂಪೂರ್ಣ ಫೀಸ್ನ ರೀಫಂಡ್ ಮಾಡ್ತೀವಿ ಅಂತ ಅವರು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕಾಗುತ್ತೆ ಅಂದರೆ, ನಿಮಗೆ ಸ್ಕಾಲರ್ಶಿಪ್ ಬೇಕಂದರೆ ವಿದ್ಯಾರ್ಥಿಗಳು ಮೇಜರಾಗಿ ಡಿಪಾರ್ಟ್ಮೆಂಟ್ನ ಅಪ್ರೋಚ್ ಮಾಡಬೇಕಾಗುತ್ತೆ, ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಬೇಕಾಗುತ್ತೆ. ನೀವು ಸಾಕಷ್ಟು ಡಿಪಾರ್ಟ್ಮೆಂಟ್ನ ಕೇಳಿದ್ರೆ, ಡಿಪಾರ್ಟ್ಮೆಂಟ್ ಅವರಿಗೆ ಕಾಲ್ ಮಾಡಿದ್ರೆ, ಎನ್ಕ್ವೈರಿ ಮಾಡಿದ್ರೆ, ಸಾಕಷ್ಟು ನೀವು ಡಿಮ್ಯಾಂಡ್ ಮಾಡಿದ್ರೆ ಅವರು ತಮ್ಮ ಏರ್ ಆಫೀಸರ್ಗೆ ಹೇಳಿ, ಏರ್ ಆಫೀಸರು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಆ ಮೂಲಕ ನಿಮಗೆ ಸ್ಕಾಲರ್ಶಿಪ್ ಸಿಗುವ ಸಾಧ್ಯತೆ ಹೆಚ್ಚಿದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಆದಷ್ಟು ಡಿಪಾರ್ಟ್ಮೆಂಟ್ ಸಾಕಷ್ಟು ಅಪ್ರೋಚ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.